ಸಿಗಳಿಗೆ ಮಾತಾಡಿದೀನ ಮನೆಯೊಳಗೆ ಯಾಕೆ ಹೋಗ್ಬೇಕು ಫೋನ್ ಮಾತಾಡೋದು ನನಗೆ ಅದು ಅದು ಅಭ್ಯಾಸನೇ ಇಲ್ಲ ಸ್ಟಾರ್ ಹೋಟೆಲ್ ನಾಗ ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರವೃತ್ತಿನೇ ಇಲ್ಲ ಬೇರೆ ಪಾರ್ಟಿ ನಿಮ್ ಪಾರ್ಟಿ ಅವ್ರ ಬಗ್ಗೆ ನಿಮ್ ಭರವಸೆ ಪ್ರಿಯಾಂಕ್ ನೀ ಪಾಪ ನೋಡಿ ಯತ್ನಾಳ್ ಅವರೇ ನಿಮಗ್ ಗೊತ್ತಿದೆಯೇನೋ ಗೊತ್ತಿಲ್ಲ ಎರಡನೇ ಸಾರಿ ಇಲ್ಲ ಎಮ್ ಎಲ್ ಎ ಆಯ್ತಾ ಇರೋದು ಮೂರನೇ ಸಾರಿನಾ ಅದಾಯ್ತಪ್ಪ ಇಲ್ಲಿಗೆ ಬಂದಿರೋದು ಎರಡನೇ ಸಾರಿ ಅಲ್ವೇನ್ರಿ ಮೂರು ಸಾರಿ ಬಂದಿದ್ದೀರಿ ಬಹಳ ಸಂತೋಷ ನಾನು 83 ಇಲ್ಲಿದ್ದೀನಿ ನನ್ನ ಜೊತೆ ಇರೋರು ಯಡಿಯೂರಪ್ಪನವ್ರು ಬಂದಿದ್ರು ಇಲ್ಲಿ ಇನ್ಯಾರು ಇದ್ದಾಗ ಇಲ್ಲ ನನಗೆ ಕಾಣಿಸ್ ಬಿ ಆರ್ ಪಾಟೀಲ್ ಒಬ್ಬ ಇದ್ದಾನೆ ಬಿ ಆರ್ ಪಾಟೀಲ್ ಒಬ್ಬ ಇದ್ದಾನೆ ಇನ್ನು ಬಾಕಿಯವ್ರು ಯಾರೂ ಇಲ್ಲ ಗೊತ್ತಾಯ್ತಾ ನಾನು ದೇಶಪಾಂಡೆಯವರು ನಾನು ಒಟ್ಟಿಗೆ ಬಂದದ್ದು ಯಡಿಯೂರಪ್ಪನವರು ನಾವು ಒಟ್ಟಿಗೆ ಬಂದದ್ದು ನಾನು ಬಿ ಆರ್ ಪಾಟೀಲ್ ಒಟ್ಟಿಗೆ ಬಂದದ್ದು ಅವತ್ತಿನಿಂದ ಇವತ್ತಿನವರಿಗೆ ವಿರೋಧ ಪಕ್ಷದವ್ರ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಲ್ಲಿ ನಿವೃತ್ತಿ ಆಗ್ತದೆ ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಕೆಲಸ ಮಾಡಿಲ್ಲ ಮಾನ್ಯ ಅಧ್ಯಕ್ಷರೇ ಅದರಿಂದ ಈಗ ಕುಮಾರಸ್ವಾಮಿ ಅವರು ಇನ್ನು 199 ಯೂನಿಟ್ ಉಪಯೋಗಿಸ್ತಾ ಇದ್ದಾರೆ ಅಂತ ಇಟ್ಕೋಣ ಅವರೇಜ್ ಅವ್ರಿಗೆ 190 ಯೂನಿಟ್ಗೆ ಫ್ರೀಯಾಗಿ ಕೊಡ್ತೀವಿ ನಾವು 180 ಯೂನಿಟ್ ಯಾರು ಬಳಸ್ತಾರೆ ಅವ್ರಿಗೆ 180 ಯೂನಿಟ್ ಕೊಡ್ತೀವಿ ಫ್ರೀಯಾಗಿ ಇರ್ರೆಸ್ಪೆಕ್ಟ್ ಆಫ್ ದಿ ಕಾಸ್ಟ್ ರಿಲಿಜಿಯನ್ ಸೆಕ್ಸ್ ಕೊಡ್ತೀವಿ ಎಲ್ರಿಗೂ ಹಂಗೂರಿಗೆ ನೀವು 70 ಕೇಳಿ ಸ್ವಲ್ಪ ಕೂತ್ಕೊಳ್ಳ್ರಿ ಕೂತ್ಕೊಳ್ಳಿ ಸ್ವಲ್ಪ ಪ್ಲೀಸ್ ನೀವು 80 ಯೂನಿಟ್ ಮಾಡ 80 ಯೂನಿಟ್ ಖರ್ಚು ಮಾಡ್ತಾ ಇದ್ದೀರಿ ಆವರೇಜ್ ಅಧ್ಯಕ್ಷ ನಾವು ಯಾರು ಖರ್ಚು ಮಾಡ್ತಾರೆ ಮಾತಾಡ್ತಾರೆ ಒಂದು ವರ್ಷ ಅವರೇ ತಗೊಂಡು ಕೊಡ್ತೀವಿ 200 ಖರ್ಚು ಮಾಡ್ತಾರೆ 200 ಯೂನಿಟ್ ಕೊಡ್ತೀವಿ ಸಿದ್ದು ಸೌದಿ ಜನ ಒಪ್ಕೊಂಡು ಎಲ್ಲ ಸ್ವಾಗತ ಮಾಡಿದಾರೆ ಬಿಡ್ರಿ ಅದು ಯಾಕ್ರಿ ಒದ್ದಾಡ್ತೀರಾ ಏ ಎಲ್ಲ ತೀರ್ಮಾನ ಮಾಡಾಯ್ತೆ ಬಿಡ್ರಿ ನೀವು 100 ಎಷ್ಟು 200 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಒಪ್ಕೊಂಡಿ ಗ್ಯಾರಂಟಿ ಕೊಡಬಾರ್ದು ದಿವಾಳಿ ಆಗ್ತದೆ ಅಂತ ಹೇಳಿದವ್ರು ನೀವು 60 ಯೂನಿಟ್ ಇವರು ನಾವು ಅನೌನ್ಸ್ ಮಾಡಿದಾಗ ಸ್ವಾಗತ ಮಾಡಿದಾರ ನೀವೇಳುವಂತ ಎಲ್ಲಾ ವಿಚಾರಗಳು ಅವರಿಗೆಲ್ಲ ವಿಚಾರ ಗೊತ್ತಿದೆ ಯಾಕಾಗಿ ಮೇನ್ ಕೂಡ ಅದಕ್ಕೆ ಪ್ರತಿಭಟನೆ ಮಾಡಿದವ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರಿಗೆಲ್ಲ ವಿಚಾರ ಗೊತ್ತಿದ್ದು ಮಾಡೋ ಅದಕ್ಕೆ ಶಿವಲಿಂಗೌಡ್ರೆ